ಇನ್ನಿವತ್ತು ಬೆಳ್ಳಂ ಬೆಳಗ್ಗೆ ಆತಂಕ ಸೃಷ್ಟಿಸಿತ್ತು ಹುಸಿ ಬಾಂಬ್ನ ಕರೆ. ಎಲ್ಲಿ ಅಂತೀರಾ? ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ. ಇದು ಬೆಳ್ಳಂ ಬೆಳಗ್ಗೆ ಆತಂಕ ಸೃಷ್ಟಿಸಿತ್ತು ಹುಸಿ ಬಾಂಬ್ ಕರೆ. ಎಲೆಕ್ಟ್ರಾನಿಕ್ ಸಿಟಿ TCS ಕಂಪನಿಯಲ್ಲಿ ಕೆಲ ಹೊತ್ತು ಆತಂಕದ ವಾತಾವರಣ ಮನೆ ಮಾಡಿತ್ತು. ಕಂಪನಿಯಲ್ಲಿ ಬಿ ಬ್ಲಾಕ್ನಲ್ಲಿ ಬಾಂಬ್ ಇಟ್ಟಿರುವುದಾಗಿ ಬೆದರಿಕೆ ಕರೆ ಬಂದಿರುತ್ತೆ. ಕರೆ ಬರ್ತಿದ್ದ ಹಾಗೆ ಕಂಪನಿಯಿಂದ ಉದ್ಯೋಗಿಗಳೆಲ್ಲರೂ ಕೂಡ ಹೊರಗಡೆ ಬಂದಿದ್ದಾರೆ. ಕೂಡಲೇ ಪರಪ್ಪನ ಅಗ್ರಹಾರ ಪೊಲೀಸರಿಗೆ ಮಾಹಿತಿಯನ್ನು ಕೂಡ ನೀಡಲಾಗಿದೆ. ಪರಪ್ಪನ ಅಗ್ರಹಾರ ಪೊಲೀಸರು ಬರ್ತಾರೆ, ಸ್ಥಳದಲ್ಲಿ ಪರಿಶೀಲನೆಯನ್ನು ಕೂಡ ನಡೆಸ್ತಾರೆ. ಬಾಂಬ್ ನಿಷ್ಕ್ರಿಯ ದಳ ಕೂಡ ಸ್ಥಳಕ್ಕೆ ದೌಡಾಯಿಸಿರುವಂಥದ್ದು. ಕಂಪನಿಯ ಬಿ ಬ್ಲಾಕ್ನಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಕೆಲಸದಿಂದ ತೆಗೆದುಹಾಕಿದ್ದಕ್ಕೋಸ್ಕರ ವ್ಯಕ್ತಿಯೋರ್ವ ಈ ರೀತಿ ಹುಸಿ ಬಾಂಬ್ನ ಕರೆ ಮಾಡಿರುವಂಥದ್ದು. ಬೆಳಗಾವಿ ಮೂಲದ ಯುವತಿ ಕರೆ ಮಾಡಿ ಬೆದರಿಕೆಯನ್ನು ಹಾಕಿದ್ದಾಳಂತೆ. ಕಂಪನಿಯ ಚಾಲಕನೊಬ್ಬನಿಗೆ ಬಾಂಬ್ ಇಟ್ಟಿರೋದಾಗಿ ಈಕೆ ಕರೆ ಮಾಡಿ ಹೇಳಿರುವಂಥದ್ದು. ಇನ್ನ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಆನೇಕಲ್ನಿಂದ ನಮ್ಮ ಪ್ರತಿನಿಧಿ ಕಾರ್ತಿಕ್. ಕಾರ್ತಿಕ್, ಈಗೇನು ಕಂಪನಿಯಲ್ಲಿ ಕೆಲಸದಿಂದ ತೆಗೆದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಹುಸಿ ಬಾಂಬ್ ಕರೆ ಬಂದಿತ್ತ, ಹೇಗೆ ಅಂತ? ಏನಿವತ್ತು ಬೆಳಿಗ್ಗೆ ಅಂದ್ರೆ ಕಂಪನಿ ಒಂದು ಓಪನ್ ಆಗುವಂತ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ಸ್ ಡಿ ಸಮೀಪ ಇರುವಂತಹ CDTCS ಕಂಪನಿ ಒಂದು ಕೆಲ ಅಂದ್ರೆ ಒಂದ್ ಸ್ವಲ್ಪ ಕೆಲವು ಹೊತ್ತಿನಲ್ಲಿ ಆತಂಕ ಸೃಷ್ಟಿ ಮಾಡಿತ್ತು. ಯಾರೊಬ್ಬ ವ್ಯಕ್ತಿ ಅಂದ್ರೆ ವ್ಯಕ್ತಿ ಮನಿಮ ಬಿ ಬ್ಲಾಕ್ ನಲ್ಲಿ ಬಾಂಬ್ ಇಟ್ಟಿದ್ರೆ ಅಂತ ಒಂದು ಕರೆ ಸಹ ಬಂತು. ಅಂದ್ರೆ ಆ ವ್ಯಕ್ತಿ ಅಂದ್ರೆ ಆ ಬಾಂಬ್ ಕರೆ ಮಾಡೋದಕ್ಕೆ ಆತನನ್ನ ಕೆಲಸ ತೆಗೆದಕ್ಕೆ ಹುಸಿ ಬಾಂಬ್ ಕರೆ ಬಂದಿರುವಂತದ್ದು. ಬೆಳಗಾವಿ ಮೂಲದ ಯುವತಿ ಕರೆ ಮಾಡಿ ಬೆದರಿಕೆ ಆಗಿರುವಂತದ್ದು. ಅಂದ್ರೆ ಕಂಪನಿಯಲ್ಲಿ ಚಾಲಕರೊಬ್ಬರಿಗೆ ಇಲ್ಲಿ ಬಾಂಬ್ ಇಟ್ಟಿರುವಂತಾಗಿ ಒಂದು ಕರೆ ಮಾಡಿರುವಂತದ್ದು ದರ್ಶನ್. ಸದ್ಯಕ್ಕೆ ಅಂದ್ರೆ ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಅಂದ್ರೆ ಕೂಡಲೇ ಪರಪ್ಪನಗರ ಪೊಲೀಸರು ಸಹ ಮಾಹಿತಿ ತಲೆ ಹಾಕೊಂಡು ಅಲ್ಲಿಗೆ ಅಂದ್ರೆ ಕಂಪನಿಗೆ ಬಂದು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಅಂದ್ರೆ ಬಾಂಬ್ ಸ್ಕ್ವಾಡ್ ಆಗಿರುವಂತದ್ದು ಎಲ್ಲಾ ಸಹ ಬಂದು ಯಾವುದೇ ರೀತಿ ಬಾಂಬ್ ಇಲ್ಲ ಎಂಬುದನ್ನು ದರ್ಶನ್. ಓಕೆ, ಅಂದ್ರೆ ಈಗ ಹುಸಿ ಬಾಂಬ್ ಕರೆ ಮಾಡಿದಂತವರು ಎಷ್ಟು ದಿನಗಳ ಹಿಂದೆ ಇಲ್ಲಿ ಕೆಲಸನ ಬಿಟ್ಟಿರ್ತಾರೆ, ಅದ್ರ ಬಗ್ಗೆ ಮಾಹಿತಿ ಇದೆಯಾ? ದರ್ಶನ್, ಏನು ಆದ್ರೆ ಸುಮಾರು ದಿನ ಅದೇ ಕಂಪನಿಯಲ್ಲಿ ಕೆಲಸ ನಿರ್ವಹಿಸಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಕಾರಣಾಂತರ ಕೆಲಸ ತೆಗೆದಿರ್ತಾರೆ. ಹಿನ್ನೆಲೆಯಲ್ಲಿ ಆ ಹುಡುಗಿ ಒಂದು ಸ್ವಲ್ಪ ಖಿನ್ನತೆ ಒಳಗಾಗಿ ಆ ರೀತಿ ಕರೆ ಮಾಡುವುದಾಗಿ ನೋಡಕ್ಕೆ ಕಾಣಬಹುದು. ಸದ್ಯಕ್ಕೆ ಇನ್ನು ಸಹ ಪೊಲೀಸ್ ನಮ್ಮ ತಿಳಿದುಕೊಳ್ಳಬೇಕಾಗಿರುವಂತದ್ದು ದರ್ಶನ್. ಓಕೆ, ಧನ್ಯವಾದ ಕಾರ್ತಿಕ್ ತಮಿಳ ಮಾಹಿತಿ.